ನಾಳೆ ಇಲ್ಲ ನಾಡ್ದು ನಾನು ನಿಮ್ ಜೊತೆ ಬಂದು ನಿಂತ್ಕೊಳ್ತೀನಿ. ಇನ್ ಮೂರ್ನಾಲ್ಕು ದಿನದಲ್ಲೇ ಒಳ್ಳೆ ನೀರು ಕುಡಿಯೋ ತರ ನಾನು ಮಾಡಿಸ್ತೀನಿ ನಿಂತ್ಕೊಂಡು. ನೀವ್ಯಾರು ಬರ್ಲಿಲ್ಲ ಅಂತಂದ್ರೆ ಅದೇ ನೀರು ಕುಡಿಬೇಕು. ನನಗೂ ಕೋಪ ಅನ್ನೋದು ಬರುತ್ತೆ, ಪ್ರೀತಿ ಅನ್ನೋದು ಬರುತ್ತೆ. 500 ರೂಪಾಯಿ ನಂಗೆ ಖರ್ಚು ಮಾಡಿದ್ರೆ ಈ ಊರಿಗೆ 500 ರೂಪಾಯಿ ಖರ್ಚು ಮಾಡಿದ್ರೆ ನಿನ್ನ 500 ರೂಪಾಯಿ ಹೆಂಗೆತ್ತಾನ ಅಂತ ನನ್ನ ಮನ್ಸಿಗೆ ಬಂದರೂ ಬರ್ಬೋದು. ಇವತ್ ನಿಮ್ ಊರಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ, ಇದು ಸಮಸ್ಯೆ ಬಗೆಹರ ತನಕ ಬೇರೆ ಯಾವ ಊರಿಗೆ ಹೋಗು ಓಡ್ಕೊಳ್ಳ. ಅಣ್ಣ, ಸ್ಕೂಲ್ ಮನೆ ಹತ್ರ ಒಂದು 7:30 ಬರೋಣ, ಅದು 10 ನಿಮಿಷ ಕಳಿಸ್ಕೊಡ್ತೀನಿ ಬನ್ನಿ. ಮನ್ಮನೆ ಬಾಗ್ಲಿಗೆ ಯಾಕೆ ಕರೀತಾ ಇದೀನಿ ಅಂದ್ರೆ ಎಲ್ಲರೂ ಸೇರಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ಬಂದಿದ್ದೀನಿ. ಅಮ್ಮ, ನಿನ್ಗೆ ಎಷ್ಟು ಕೋಪ ಐತೆ ಅಲ್ಲಿ ಹೊಡೆದ್ಬಿಡಿಯೋ ಬಾ, ನಂಗೆ ಬೇಕಾದ್ರೆ ಯಾಕೆ ಬಂದಿದ್ದೀನಿ ಕೇಳ್ತೀನಿ. ಕುಡಿದ್ಬಿಟ್ಟು ಇಲ್ಲೇ ಸತ್ತು ಬಿದೋಗ್ಬಿಡು ಅಂತ ಹೇಳ್ತಾರದು. ಅಯ್ಯೋ, ನನ್ನ ಯಾಕೆ ಸಾಯಿಸಿದ್ರೆ ಏನೋ ನಿಮ್ ಮನೆ ಅಲ್ಲ, ನಿಮ್ ಮನೆ ಬಾಗಿಲುಗಳನ್ನ ನಡಲೇ ಬರ್ದಿತ್ತು ಅಂತ ಹೇಳ್ತಾರೆ. ಯಾರೋ ಬಂದ್ಬಿಟ್ಟು ಅಂದ್ರೆ ರಾಜಕಾರಣಿ ಹತ್ರ ಮಾತಾಡ್ಬೋದು. ಮೊದ್ಲು ನಾನು ಯಾಕೆ ಬಂದಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಆಮೇಲೆ ಮಾತಾಡಿದ್ರೆ ನಿಮ್ ಮಾತುಕೊಂಡು ಬೆಲೆ ಅಲ್ವಾ. ನಾನು ಯಾಕೆ ಬಂದಿದ್ದೀನಿ ಅನ್ನೋಂತ ತಿಳಿದ್ಮೇಲೆ ನಿಮ್ಗೆ ಆ ಮಾತು ಕೇಳಿದ್ರೆ ಅದಕ್ಕೊಂದು ಬೆಲೆ. ನಾನು ಏನು ಬಂದಿದ್ದೀನಿ ಅಂತಾನೆ ಗೊತ್ತಿಲ್ಲ. ನಿಮ್ಮನ್ನ ಮಾತಾಡ್ಸಕ್ ಕರೀತಾ ಇದ್ದೀನಿ, ಏನ್ ಮಾತು ಅನ್ನೋದು ಅಲ್ಲಿ ಹೇಳ್ತೀನಿ. ಅಣ್ಣ, 7:30 ಸ್ಕೂಲ್ ಮನೆ ಹತ್ರ ಬನ್ನಿ ಅಂದೆ. ಈಗ ಊರಿನ ಜನ ಎಲ್ಲ ಸೇರಿಸ್ತಾ ಇದ್ದೀನಿ, ಒಂದು ವಿಷಯ ಮಾತಾಡ್ಬೇಕು 5 ನಿಮಿಷದ್ದು, ಅದಕ್ಕೆ ಬನ್ನಿ ಸ್ಕೂಲ್ ಮನೆ. ನಿಮ್ಮ ಊರಿನ ಸಮಸ್ಯೆಗಳ ಬಗ್ಗೆ ಕೇಳೋದಕ್ಕೆ ಬಂದಿದ್ದೀನಿ. ಯಾರು ಕಿತ್ತರಿಸ್ತಾ ಇಲ್ಲ ಊರ ಸಮಸ್ಯೆ, ಎಲ್ಲಾರು ನೋಡಾಯ್ತು, ಯಾರು ಕಿತ್ತರ್ಸಕ್ ಆಗ್ಲಿಲ್ಲ, ಯಾರು ಕಿತ್ತರ್ಸೋದು ನೋಡಿಲ್ಲ, ತರ್ಸಕ್ಕೂ ಆಗಬೇಕಲ್ಲ. ಹಂಗಾರೆ ವಾಪಸ್ ಹೋಗ್ಲ, ಈಗ ಕರೆಯಕ್ ಬಂದಿ ತಪ್ಪಾಗಾದ್ರೆ ಅದ್ ನಮಗ್ ಬಿಟ್ಟಿರುತ್ತೆ. ಅದು ಹೋಗೋದು ಬಿಡ, ಯಾರು ನಿಮ್ ಸಮಸ್ಯೆಗಳನ್ನ ಕೇಳದಿರೋದಕ್ಕೆ ಈ ಕೋಪ ನಿಜನಾ? ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಂತಹ ಎಲ್ಲಾ ಗ್ರಾಮಸ್ಥರಿಗೆ ಮೊದಲಿಗೆ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ದೊಡ್ಡದಾಗಿ ಸ್ವಾಗತ ನಿಮ್ಗೆಲ್ಲ. ಈ ಕಾರ್ಯಕ್ರಮನ ಸ್ಟಾರ್ಟ್ ಮಾಡ್ತೀನಿ, ಅದಕ್ಕೂ ಮೊದಲು ನಿಮ್ಗೆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ಒಂದು 5 ನಿಮಿಷದ್ದು, ನೀವೆಲ್ಲ ನೋಡ್ಬೋದಾ? ಅದಾದ್ಮೇಲೆ ನಾನು ಏನು ಎತ್ತ ಅಂತೆಲ್ಲ ನಿಮ್ಗಳಿಗೆ ಕ್ವಶನ್ಸ್ಗಳು ಕೇಳುತ್ತೆ, ಆಮೇಲೆ ಏನ್ ಬೇಕಾದ್ರೂ ಕೇಳಿ, ಮೈಕ್ ಕೊಡ್ತೀನಿ ಮಾತಾಡಿ. ಓಕೆ, ಹೆಜ್ಜೆ ನಡೆ ಮುಂದೆ ಸೇರು ಜನರನ್ನ. ನೈತಿಕ ರಾಜಕೀಯ ಫ್ರಮ್ KR.pet, ಪ್ರತಿದಿನ ಬೆಳಿಗ್ಗೆ 7:30 ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಚಂದನ್ ಗೌಡ ಅಂತ, ಹೂಚನಹಳ್ಳಿ ಶೀಳನರೆ ಹೋಬಳಿ KR.pet ತಾಲೂಕು. ಡಿಗ್ರಿ ಮಾಡ್ಕೊಂಡಿದ್ದೀನಿ ಕನ್ನಡದಲ್ಲಿ, ಇನ್ನೊಂದು ಡಬಲ್ ಡಿಗ್ರಿನೂ ಮಾಡ್ಕೊಂಡಿದ್ದೀನಿ. ಓದಿ ಒಂದು ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡ್ತಿದ್ದೆ, ಅದಾದ್ಮೇಲೆ ನಂದೇ ಈ ತರದ ಒಂದು ಚಾನೆಲ್ ಕಟ್ಕೊಂಡು ಇವತ್ತೊಂದು 6 ಲಕ್ಷ ಜನ ನನ್ನ ಒಟ್ಟಿಗಿದ್ದಾರೆ, ಕರ್ನಾಟಕದ ಮೂಲೆ ಮೂಲೆಯಿಂದ ಜನ. ಕಾರಣ ಒಳ್ಳೆ ವಿಚಾರಗಳು ಮಾತಾಡ್ತಿದ್ದಕ್ಕೆ ಸತ್ಯಕ್ಕೆ ಆಯಸ್ ಜಾಸ್ತಿ ಅಂತಾರಲ್ಲ, ಹಂಗೆ ಲೇಟಾಗಿ ಅವ್ರನ್ನ ಸಂಪಾದನೆ ಮಾಡಿದ್ದೀನಿ, ಅವ್ರ ಪ್ರೀತಿ ಗಳಿಸಿದ್ದೀನಿ. ಮತ್ತೆ ಇದೇ ಊರು ಬಂದಿದ್ದೀನಿ KR.pet. ಯಾರನ್ನಾದ್ರೂ ಕೇಳಿದ್ರೆ ಹೇಳ್ತಾರೆ MLA ಚುನಾವಣೆ ಮಾಡಕ್ ಆಯ್ತದ್ದ ಆಗುತ್ತಾ, ಈ ರೀತಿದ ಒಂದು ಕ್ವಶನ್ ಮಾರ್ಕೆ ಬಂದ್ಬಿಡೈತೆ, ಪ್ರಶ್ನಾರ್ಥಕ ಚಿಹ್ನೆ ಗೊತ್ತಲ್ಲ. ಮನುಷ್ಯನ ಕೈಲಿ ಆಗದೆ ಇರುವಂತದ್ದು ಏನಾರು ಆಯ್ತಾ? ಮನುಷ್ಯನ ಕೈಲಿ ಆಗದೆ ಇರುವಂತದ್ದು ಏನೂ ಇಲ್ಲ. ಮಾಡ್ಬೇಕು ಅಂತಂದ್ರೆ ಏನ್ ಬೇಕಾದ್ರೂ ಆಗುತ್ತೆ. ನಾನು ನಿಮ್ಗಳ ಮಧ್ಯದಲ್ಲೇ ಬೆಳೆದು ಬಂದಂತವನು, ಬೆಂಗಳೂರಿಗೆ ಹೋಗಿ ಅಲ್ಲೇನೋ ಕಲ್ತು ತಿಳಿದು ವಾಪಸ್ ಇದೇ ಊರಿಗೆ ಬಂದಿದ್ದೀನಿ. ಕಾರಣ ನನ್ನೂರಿನ ಜನಗಳಿಗೆ ರಿಯಾಲಿಟಿ ವಾಸ್ತವ ಅರ್ಥ ಆಗ್ಬೇಕು, ನಿಜ ಅರ್ಥ ಆಗ್ಬೇಕು ಅನ್ಕೊಂಡು ಬಂದಿದ್ದೀನಿ. ನಿಮ್ಗಳಿಗೆ ಏನ್ ಕೊಟ್ರೆ 2,000 ರೂಪಾಯಿ ಕೊಡ್ಬೋದು, 1,000 ಕೊಡ್ಬೋದು, ಕೊನೆ ಗಳಿಗೆ ಓಟ್ ಹಾಕ್ಸ್ಕೊಳಕ್ಕೆ ನಿಜನಾ? ಇನ್ನೇನ್ ಮೀರಿದ್ರೆ ಒಂದು 1/2 kg ಮಾಂಸ ಕೊಡಾರ? ಮಾಂಸ ಕೊಡಿಕ್ಕಿಲ್ವಾ? ಎಣ್ಣೆ ಗಿಣ್ಣೆ ಎಣ್ಣೆ ಕೊಡ್ತಾರೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನ ನಿಮ್ಮ ಬೆಲೆ ಇಷ್ಟೇ ಅನ್ನೋಂಥದ್ದನ್ನ ಅವ್ರು ಫಿಕ್ಸ್ ಮಾಡಿಟ್ಟವ್ರೆ. ನಿಮ್ ಬೆಲೆ 2,000 ರೂಪಾಯಿ ನೋಟು, ಎಣ್ಣೆ ಕೊಟ್ರೆ ಬಾಡು, ಇಲ್ಲ ಅಂದ್ರೆ ಒಂದ್ ಸೀರೆ ಬಳೆ ಅದು ಇದು ಇಷ್ಟೇ ನಿಮ್ ಬೆಲೆ. 5 ವರ್ಷದ ತನಕ ನಮ್ಮ ಹತ್ರ ಬರ್ಬೇಡಿ ಅನ್ನೋಂಥದ್ದನ್ನ ನಿಮ್ಗೆ ತುಂಬಿಡೋರೆ ತಲೆಗೆ. ನಾನು ಈ KR.pet ಯಾವ ಪಕ್ಷದಿಂದನೂ ಅಲ್ದನೆ ಪಕ್ಷೇತರವಾಗಿ, ಪಕ್ಷೇತರ ಅಂದ್ರೆ ಗೊತ್ತಾ ನಿಮ್ಗೆ, ಸ್ವತಂತ್ರವಾಗಿ KR.pet MLA ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ನಾನು ಈಗ್ಲೂ ಕೇಳ್ತೀನಿ, ನಾನು ಬಂದಿರುವಂತ ಒಳ್ಳೆ ಉದ್ದೇಶ ಹೇಳಕ್ ಬಂದಿರೋದು ಅಂತಂದ್ರೆ, ನಿಮ್ಮ ಓಟನ್ನ ಮಾರ್ಕೋಬೇಡಿ. ನಿಮ್ಮ ಓಟನ್ನ ಮಾರ್ಕೊಂಡ್ರೆ ಯಾವ ಕಾರಣಕ್ಕೂ ಮುಖ ಎತ್ಕೊಂಡು ನಮ್ಮ ಊರನ್ನ ಅಭಿವೃದ್ಧಿ ಮಾಡ್ಬನಿ ಅಂತ ಕೇಳೋದಿಕ್ಕೆ ಅರ್ಹತೆ ಇರೋದಿಲ್ಲ. ಇದೆಯಾ? ನಾನ್ ಬಂದಿದ್ದೀನಿ, ಕೇಳಿದ್ರು ತುಂಬಾ ಜನ ಈ ತರ ಸಮಸ್ಯೆ ಐತೆ, ಇದನ್ನ ಬಗೆಹರಿಸೋ ನಿನ್ ಓಟ್ ಹಾಕ್ತೀವಿ ಅಂತ. ಅಕ್ಕ, ನೀವು ದಯವಿಟ್ಟು ನನ್ ಓಟ್ ಹಾಕ್ಬಿಡಿ, ಆ ಸಮಸ್ಯೆ ಏನಿದೆ ಅದನ್ನ ಬಗೆಹರಿಸೋದಕ್ಕೆ ನಾಳೆಯಿಂದನೇ ಹೋರಾಡ್ತೀನಿ. ನನ್ ಜೊತೆಗೆ ನೀವೆಲ್ಲ ಒಗ್ಗಟ್ಟಾಗ ಬನ್ನಿ. ಇಷ್ಟ ನಾನ್ ಕೇಳುವಂಥದ್ದು. ನಾನು ಕರೆಕ್ಟ್ ಆಗಿ ಇದ್ದಾನೆ, ಇವನು ಒಯ್ತಾ ಬತ್ತ ಇರ್ತಾನೆ, ನಮ್ಗಳ ಕಷ್ಟ ಸುಖಕ್ಕೆ ಆಯ್ತಾನೆ ಅಂತ ನಿಮ್ ಮನ್ಸಿಗೆ ಹೋದ್ರೆ ಮಾತ್ರ ನನ್ ಒಂದು ಓಟ್ ಹಾಕಿ. ಆಲೆ ಹಿಂದೆ ಅವ್ರು ನೋಡಿದೀವಿ, ಅವ್ರ ತರನೇ ಇವನು ಇರ್ಬೋದು, ಪರವಾಗಿಲ್ಲ, ಒಂದ್ಸಲ ಸೋಲ್ಸಿ ಆಯ್ತು.
ಏನ್ ಕೇಳ್ಕಂತೀನಿ ನಾನು, ಏನ್ 45 ಆಗೈತಾ 55 ಆಗೈತಾ, ನಾಳೆ ಕಿಲ್ಲ ನೋಡಿ ಹೋಗ್ಬಿಡ್ತೀನಿ ನನಕ್ಕೆ 27 ವಯಸ್ಸು, ಏನ್ ಸೋತ್ರ 32 ಬರ್ತೀನಿ. ಅವಾಗ ನಾನು ಬರ ಮನೆ ಬಗ್ಲು ಬರೋದಿಲ್ಲ, ಆಗ ಅಯ್ಯೋ ನಮ್ಮ ಇದ ಅವನೇ ಗೆಲ್ಬೇಕು ಅಂತ ನೀವು ಓಡಾಡ್ತೀರಿ. ಆ ತರ ನಾನು ಇರ್ತೀನಿ ರಮ್ಮ. ನಿಮ್ಮ ಹತ್ರ ಬಂದಂತವ್ರು ಏನೇನ್ ಭರವಸೆ ಕೊಟ್ಟೋಗವ್ರ ಏನೇನ್ ಹೇಳೋಗವ್ರ ನನಗ್ ಗೊತ್ತಿಲ್ಲ, ನನಗ್ ಅದು ಬೇಡ. ನಾನು ಯಾರ ಹೆಸರನ್ನು ತಗೊಳಲ್ಲ, ಅವ್ರು ಬರ್ತಾರ ಇವ್ರು ಬರ್ತಾರ ಏನೂ ಕೇಳಲ್ಲ. ನಾನು ಹೇಳೋದು ಇಷ್ಟನೇ, ನಾನು ಏನ್ ಮಾಡ್ಬೋದು ಏನ್ ಮಾಡ್ತೀನಿ ಅನ್ನೋಂಥದ್ದನ್ನ ಮಾತ್ರ ತಗೊಂಡು ಮುಂದೆ ಬಂದಿದ್ದೀನಿ. 27 ವರ್ಷದ ನರೇಂದ್ರ ಒಬ್ಬ ಕೆರ್ಪೆಟೆ ಚುನಾವಣೆಗೆ ನಿಂತಿದ್ನ, ನಾನು ಈಗಲೂ ಹೇಳ್ತೀನಿ, ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಮುಂದೆ ಬನ್ನಿ, ನಾನು ಚುನಾವಣೆ ನಿಂತ್ಕೊಳ್ಳಲ್ಲ, ನಿಮ್ಮನ್ನೇ ನಿಲ್ಲಿಸ್ತೀನಿ ಬನ್ನಿ. ನಿಮ್ಮ ಹತ್ರ ಬಂದವರೆಲ್ಲ ಕೇಳ್ತಾರೆ ನನಗೆ ಓಟ್ ಹಾಕಿ, ನಿಮ್ಮ ಹಂಗ್ ನೋಡ್ಕೊಳ್ತೀನಿ ಹಿಂಗ್ ನೋಡ್ಕೊಳ್ತೀನಿ ಕೈ ಮುಗಿತೀನಿ ಅಂತಾರೆ, ನಾನು ನನಗೆ ಓಟ್ ಹಾಕ್ಬೇಡಿ. ನಿಮ್ಮಲ್ಲೇ ಯಾರಾದ್ರೂ ಒಬ್ರು ಮುಂದೆ ಬನ್ನಿ, ನಾನು ಹೇಳ್ಕೊಡ್ತೀನಿ ಹೆಂಗ್ ಚುನಾವಣೆ ಮಾಡ್ಬೇಕು ಅಂತ. ಬನ್ನಿ, ಊರಲ್ಲಿ ಊರಿನ ಜನ ಲೀಡರ್ ಆಗ್ಲಿ, ನಾವಾಗದ್ ಬೇಡ. ಇನ್ನೊಂದು, ಇದು ಎಂಗಡಿ ಗ್ರಾಮಕ್ಕೆ ಬಂದು ನೀವು ಮಾತಾಡ್ತಾ ಇದ್ದು ಸರಿ, ಇದು ದುಡ್ಡುಗೋಸ್ಕರ ಆಗಿ ಓಟ್ ಹಾಕ್ಬಹುದು ಬಿಡ್ಬೋದು ಅದಲ್ಲ ನಾನು ಕಳೆದು. ಏನಪ್ಪಾ ಅಂದ್ರೆ ನಿಮ್ಗೆ ವಯಸ್ಸು ಚಿಕ್ಕ ಅನ್ನತ್ತೇ ಗ್ರಾಮಕ್ಕೆ ಬಂದು ಮಾತಾಡ್ತಾ ಇದ್ದೀರಿ, ಅದು ಒಳ್ಳೇದು. ಇದ ತಿಳ್ಕೊಂಡು ಇದಕ್ಕೆ ನೀವು ಮಾಡ್ಬಹುದು. ನೀವೇನೋ ಚೆನ್ನಾಗಿ ಕೇಳ್ತೀರಾ ಅನ್ಕೊಂಬಂದ್ರೆ ನೀವು ನಂಗೆ ಹೊಗಳು ಬಿಟ್ಟು ಹೋಯ್ತಾ ಇದೀರಾ. ಏನಾದ್ರೂ ಪ್ರಶ್ನೆಗಳು ಕೇಳಿ ದಯವಿಟ್ಟು, ನಾನು ಕೇಳೋದ್ ಏನ್ ಗೊತ್ತಾ, ನಿಮ್ಗೆ ಮನ್ಸಲ್ಲಿ ಇರುತ್ತೆ ಅಂತ ಕೇಳಿ ನಾನು ಉತ್ತರ ಕೊಡ್ತೀನಿ. ಅವಕ್ಕೆ ಏನಿಲ್ಲ ಹೇಳಿ, ನೀರೊಂದು ಮತ್ತೊಂದು ಅದು ಎಲ್ಲ ಹೊಂಟಾಯ್ತು. ಈಗ ಒಂದ್ ನಿಮಿಷ, ನಿಮ್ದು ಪಂಚಾಯತಿ ಯಾವ್ದು ಬರುತ್ತೆ? ಹರಳಹಳ್ಳಿ ಗ್ರಾಮ ಪಂಚಾಯತಿ ಬರುತ್ತೆ. ಗ್ರಾಮ ಪಂಚಾಯತಿಲಿ ನಿಮ್ಮೂರ್ ಸಂಬಂಧಪಟ್ಟ ಮೆಂಬರ್ ಇರ್ತಾರೆ. ಇದನ್ನ ಮಾಡಿಸ್ಕೊಡ್ಬೇಕಾಗಿರೋದು ಯಾರು ಕರ್ತವ್ಯ ನಲ್ಲಿ ನೀರ್ದು? ಈಗ ಎಷ್ಟು ಜನ ಇದೀರ ಇಲ್ಲಿ? ಅಮ್ಮ ಒಂದ್ ನಿಮಿಷ, ಅಮ್ಮ ಒಂದ್ ನಿಮಿಷ, ನನ್ ಜೊತೆಗೆ ನಾಳೆ ಅಮ್ಮ ಕೇಳ್ರ ಮೇಲೆ, ನಾಳೆ ಇಲ್ಲ ನಾಡ್ದು ನಾನ್ ನಿಮ್ ಜೊತೆ ಬಂದು ನಿಂತ್ಕೊಳ್ತೀನಿ. ಇನ್ ಮೂರ್ನಾಲ್ಕ ದಿನದಲ್ಲೇ ಒಳ್ಳೆ ನೀರ್ ಕುಡಿಯೋ ತರ ನಾನ್ ಮಾಡಿಸ್ತೀನಿ ನಿಂತ್ಕೊಂಡು. ನೀವ್ಯಾರು ಬರ್ಲಿಲ್ಲ ಅಂತಂದ್ರೆ ಅದೇ ನೀರ್ ಕುಡಿಬೇಕಾಯ್ತದೆ. ಒಂದು ಊರಲ್ಲಿ ಒಗ್ಗಟ್ಟು ಮುಖ್ಯ. ನೀವು ಯಾವ ಪಕ್ಷದವರು ಆಗಿದ್ರೆ ನಾನು ಅದನ್ನ ಮಾತಾಡಲ್ಲ. ನೀವು ಪ್ರೀತಿಸುವಂತ ಪಕ್ಷ ಅದು, ನನಗೆ ಗೊತ್ತಿಲ್ಲ. ಅದು ಒಬ್ಬ ವ್ಯಕ್ತಿಗೆ ಬೆಲೆ ಕೊಡಿ. ಯಾವ ಪಕ್ಷದವರು ಪ್ರೀತಿ ಮಾಡಿ, ನಾನು ಯಾರ ಬಗ್ಗೆನೂ ಮಾತಾಡಲ್ಲ. ನಾನು ಈಗ ರಾಜಕಾರಣಿಗಳಿದ್ದಾರಲ್ಲ, ನಾನು ಯಾರ ಹೆಸರು ತಗೊಳ್ಳಲ್ಲ. ಯಾಕಂದ್ರೆ ನಂದು ನೈತಿಕ ರಾಜಕಾರಣ, ಚಿಕ್ಕ ವಯಸ್ಸಿನ ರಾಜಕಾರಣ. ನನಗೆ ಇದು ಸರಿ ಅಂತ ಅನ್ಸೋರು ಅದನ್ನ ಮಾತ್ರ ನಾನು ಹೋಗ್ತೀನಿ. ಅವ್ರು ತಪ್ಪು ಕೆಲಸ ಮಾಡೋರ, ಕೆಟ್ಟ ಕೆಲಸ ಮಾಡೋರ, ಅವ್ರು ಸರಿ ಇಲ್ಲ ಇವ್ರು ಸರಿ ಇಲ್ಲ ಅನ್ಕೊಂಡು ಅವ್ರ ಹೆಸರುಗಳು ಬಳಸ್ಕೊಂಡು ನಾನು ಚುನಾವಣೆ ಮಾಡಕ್ ಬಂದಿಲ್ಲ. ಬನ್ನಿ ಅರಳಹಳ್ಳಿ ಗ್ರಾಮ ಪಂಚಾಯತಿಗೆ, ನಾನು ನಿಂತ್ಕೊಳ್ತೀನಿ ಜೊತೆಲಿ. ಅದೇನಾದ್ರೂ ಪರವಾಗಿಲ್ಲ, ನಾನು ಮುಂದೆ ನಿಂತಿರ್ತೀನಿ. ನಿಮ್ಗಳಿಗೇನು ತೊಂದರೆ ಆಗದ ತನಕ ನಾನು ಇರ್ತೀನಿ. ತೊಂದರೆ ನನಗಾದ್ರೂ ಪರವಾಗಿಲ್ಲ. ನೀವೆಲ್ಲ ಒಗ್ಗಟ್ಟಾಗಿ ಬರ್ತೀರಾ ಅಂತಂದ್ರೆ ಶನಿವಾರ ಇಲ್ಲ ಸೋಮವಾರ ನಾನು ಬರ್ತೀನಿ. ಯಾರು ಬರ್ತೀರಾ? ಬುಡಕ್ಕ ನಾನು ಸೇರಿಸ್ತೀನಿ ಅಕ್ಕ. 35ನೇ ಊರು ಕಣಕ, 35 ಊರಲ್ಲಿ ಒಗ್ಗಟ್ಟಿಲ್ಲ ಕಣಕ. ಕೇಳಕ್ಕ ಒಂದ್ ನಿಮಿಷ ಅಕ್ಕ. ಏನ್ ಗೊತ್ತಾ, ನಮ್ಮಪ್ಪ ನಮ್ಮಮ್ಮಂಗೆ ಒಂದೊಂದ್ಸಲ ಒಗ್ಗಟ್ಟಿರಲ್ಲ, ನಮ್ಮಪ್ಪ ನಮ್ಮಮ್ಮಂಗೆ ಒಗ್ಗಟ್ಟಿರಲ್ಲ, ನನ್ ತಮ್ಮಂಗೆ ನನಗೆ ಒಗ್ಗಟ್ಟಿರಲ್ಲ. ಒಂದೊಂದ್ಸಲ ಸಮಸ್ಯೆ ಆಗ್ಬೇಕು ಅಂತಂದ್ರೆ ಯಾರಾದ್ರೂ ಒಂಚೂರು ಹೇಳಿದ್ರೆ ಕಿವಿಗೆ ಹೋಗುತ್ತೆ. ನಾನ್ ಕೇಳೋದ್ ನಿಮ್ಮ ಹತ್ರ ಇಷ್ಟನೆ, ಊರು ಚಿಕ್ಕ ಊರಾಗೈತೆ, ಕೆರ್ಪೇಟೆಗೆ ದೊಡ್ಡ ಊರ್ ತರ ಕಾಣ್ಲಿದ್ದು. ಒಗ್ಗಟ್ಟಾಗಿರಿ, ಎಲ್ಲೂ ಇಲ್ದಿರೋ ಒಗ್ಗಟ್ಟು ನಿಮ್ಮಲ್ಲಿರ್ಲಿ. ಇಂಥ ಸಮಸ್ಯೆ ಅಂತ ಅಂದ್ರೆ ನನ್ನ ಮೊಬೈಲ್ ನಂಬರ್ ತಗೊಳ್ಳಿ, 9844-8448-44. ಇನ್ನೂ ಒಂದ್ಸಲ ಹೇಳ್ತೀನಿ, ಈ ನಂಬರ್ಗೆ ಒಂದು ಫೋನ್ ಮಾಡಿ, ಒಂದು ಮೆಸೇಜ್ ಮಾಡಿ, 24 ಗಂಟೆಲಿ ಬಂದು ನಾನು ನಿಂತ್ಕೊಳ್ತೀನಿ. ಎಂತದ್ದೇ ಸಮಸ್ಯೆ ಆದ್ರೂ ನಾನು ಬಂದು ನಿಂತ್ಕೊಳ್ತೀನಿ. ಕೇವಲ ಗೆದ್ರೆ ಮಾತ್ರ ಅಲ್ಲ, ಗೆಲ್ಸಿದ್ರೆ ಮಾತ್ರ ಅಲ್ಲ, ನಾನು ಸೋತ್ರು ಬಂದು ನಿಂತ್ಕೊಳ್ತೀನಿ. ಅಮ್ಮ ಬಿಡಮ್ಮ, ಅಮ್ಮ ಅಮ್ಮ ಗೆದ್ದಿ ಬದ್ದಿ ಬಂದ್ರೆ ಅವ್ರ ಬಗ್ಗೆ ಬಿಟ್ಬಿಡ್ರಮ್ಮ ಒಂದು. ಅಮ್ಮ ಕೇಳ ಮೇಲೆ ಅಮ್ಮ ಒಂದ್ ನಿಮಿಷ, ಕಾಗೆಪುರ ಹತ್ರ ಬಾ, ಅಲ್ಲಿಗೆ ಹೋಗಿ ಬಂದಿದ್ದೀನಿ ಹೇಳ್ತೀನಿ ಒಂದ್ ನಿಮಿಷ. ಅದೇ ಅವ್ರ ಕಡೆಪಡೆ ಅಂತ ಅವ್ರ ಇವ್ರು ಹೋಲ್ಸ್ಕೊಳ್ಳೋದಕ್ಕೆ. ನಾನೇ ಅಮ್ಮ ಕೇಳ ಮೇಲೆ, ಅಮ್ಮ ಒಂದ್ ನಿಮಿಷ ಕೇಳ ಮೇಲೆ. ಅಮ್ಮ ಈಗ ನಾನೊಂದು ಪ್ರಶ್ನೆ ಕೇಳೋಣ. ನಾನು ನಾಳಿಕ್ಕೆ ಚುನಾವಣೆನ ಸೋತ್ಬಿಟ್ಟೆ ಅಣ್ಣ, ಕೇಳೋಣ. ನಾಳಿಕ್ಕೆ ನಾನು ಚುನಾವಣೆನ ಸೋತ್ಬಿಟ್ಟೆ. ನಾನು ಸೋತು ಒಂದ್ 15-20 ದಿನಕ್ಕೆ ಬಂದು ನಿಮ್ಮನ್ನ ಮಾತಾಡ್ಸ್ಕೊಂಡವ್ರೆ ಹೆಂಗಿರ್ತೀನಿ? ಕರುಣೆ ಬೇಡ, ಕರುಣೆ ಬೇಡ ಅಣ್ಣ, ಕರುಣೆ ಬೇಡ ಕಂಡ್ರಣ. ನಾನು ಯಾಕೆ ಬರ್ತೀನಿ ಗೊತ್ತಾ ಅಮ್ಮ, ಕೇಳ ಮೇಲೆ. ಅಮ್ಮ ಪ್ರತಿಯೊಂದು ಊರೊಂದು ವಿಡಿಯೋ ಮಾಡ್ಕೊಂಡೋಗಿ, ಈ ಊರಿನ ಸಮಸ್ಯೆಗಳು ಇಷ್ಟ ಐತೆ, ಗೆದ್ರೆ ನಾನ್ ಮಾಡಿಸ್ತೀನಿ, ನಾನ್ ಸೋತ್ರ ಗೆದ್ದವ್ರು ಮಾಡಿಸಿ ಅಂತಾನೆ ಹೇಳ್ತಿರೋದು. ನಾನು ಗೆದ್ರೆ ನಾನ್ ಮಾಡಿಸ್ತೀನಿ, ಆ ಜನ ನನ್ ಕೇಳೋದ್ಬೇಡ. ಸೋತ್ರೆ ನಾನು ಆ ಜನ ನಿಮ್ಮ ಹತ್ರ ಕೇಳೋದ್ ಬೇಡ. ಇದನ್ನ ನೋಡ್ಕೊಂಡು ನೀವೇ ಮಾಡಿಸಿ. ಚೌಡ್ಗಟ್ಟಕ್ಕೆ ಹೋದೆ, ರೋಡ್ ಕೇಳಿದ್ರು, ಚರಂಡಿ ವ್ಯವಸ್ಥೆ ಕೇಳಿದ್ರು, ಒಂದ್ ಸ್ಮಶಾನ ಕೇಳಿದ್ರು, ಒಂದ್ ಕಣ ಕೇಳಿದ್ರು, ನಾಲ್ಕ್ ಕೇಳಿದ್ರು. ನಾನು ಹೇಳಿದೆ
ಹಣ ಕೊಡುವಂತ ಅನುದಾನದಲ್ಲಿ 340 ಊರ್ನು ಮಾಡ್ಬೇಕು ಅಂತಂದ್ರೆ ನಿಮ್ಮೂರ್ಗೆ ಹಾಕ್ಬಿಟ್ರೆ ಬೇರೆ ಊರವ್ರು ಸಹಿಸಲ್ಲ ಅಂದ್ರೆ ನಮ್ಮೂರ್ಗೆ ಏನ್ ಮಾಡಿದೆ ಅಂತಾರೆ. ಕನಿಷ್ಠ ಪಕ್ಷ ನೀವು ಕೇಳಿದ್ರಲ್ಲಿ ಒಂದನ್ ಮಾಡಿಸ್ಕೊಟ್ರೆ ನೀವು ಸಮಾಧಾನ ಆಗಲ್ವಾ? ನಾನು ಸೋತ್ ಮೇಲೆ ಬರೀ ಹೋಯ್ತ ಬತ್ತೆ ಇದ್ರು ನೀವು ಸಮಾಧಾನ ಆಗಲ್ವಾ? ಸಾಕ್ಬಿಡಿ, ಒಂದ್ಸಲ ಸೋಲಿಸ್ರಮ್ ಆಯ್ತೋ. ಇನ್ನೇನ್ ಕೇಳೋ, ಕೇರ್ಪೇಟೆಯಲ್ಲಿ ನೀವು ಒಂದ್ 10 ಚುನಾವಣೆ ನೋಡಿರ್ತೀರಿ, ಅದು ಇದೆಲ್ಲ ಸರಿ, ಯಾರಾದ್ರೂ ಒಬ್ಬ ಬಂದ್ಬಿಟ್ಟು ನಾನು ಸೋಲ್ಸಿ ಅಂತ ಕೇಳೋಣ? ನಾನ್ ಕೇಳ್ತಾ ಇದ್ದೀನಿ ಯಾಕೆ ಗೊತ್ತಾ? ಆ ನಂಬಿಕೆನ ನಾನು ಸಂಪಾದನೆ ಮಾಡ್ಬೇಕು ಮೊದ್ಲು. ಕೆಲವ್ರು ಯಾರು ಹೇಳಿದ್ರು, ಗ್ರಾಮ ಪಂಚಾಯತಿಯಿಂದ ಬಾ, ತಾಲೂಕ್ ಪಂಚಾಯತಿಯಿಂದ ಬಾ, ಜಿಲ್ಲಾ ಪಂಚಾಯತಿಯಿಂದ ಬಾ, ಆಮೇಲೆ ಎಂಎಲ್ಎ ಬಾ ಅಂತ. ಅಲ್ಲಿಗೆ 20 ವರ್ಷ ನನಗೊಂದ್ ಮದ್ವೆ ಆಗಿರುತ್ತೆ, ಒಂದ್ 2-3 ಮಕ್ಳು ಮಾಡ್ಕೊಂಡಿರ್ತೀನಿ, ಆಸ್ತಿ ಮಾಡ್ಬೇಕು, ಮಕ್ಕಳಿಗೆ ಬಳಿಬೇಕು, ಬಾಚ್ಬೇಕು. ನಾನ್ ಯಾಕೆ ಇವಾಗ ಬಂದಿದ್ದೀನಿ ಅಂದ್ರೆ ನನಗೆ ಬಾಚ್ಬೇಕು ಬಳಿಬೇಕು ಅನ್ನೋದು ನನ್ನ ಮನ್ಸಿಗೆ ಬರಲೇಬಾರ್ದು. ಇವತ್ತಿಂದನೇ ಜನಗಳ ಜೊತೆ ಇರ್ಬೇಕು. 27 ವರ್ಷ ಗೆದ್ರೆ ಇಡೀ ದೇಶ ನೋಡುತ್ತೆ ಕೆರ್ಪೇಟೆನ. ಆ ಜನ ಇಷ್ಟೊಂದು ಬುದ್ಧಿವಂತರ ಬಿಟ್ರೆ ಒಬ್ಬ ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಸ್ಬಿಟ್ರ ಅಂತ. ಸೋತ್ರೆ ಕರ್ನಾಟಕ ನೋಡುತ್ತೆ, ಪರವಾಗಿಲ್ಲ ಜನ ಇದನ್ನ ಸೋಲಿಸ್ಬಿಟ್ರೆ ಇನ್ನೊಂದು ಅವಕಾಶ ಕೊಡ್ಬೋದೇನೋ ಅಂತ ನಿಮಗ್ ಬಿಟ್ಟಿದ್ದು. ನಾನ್ ಮತ್ತೆ ಬಂದು ನೋಟ್ ಕೇಳಲ್ಲ, ಕೊನೆಗಳಿಗೆ ನೋಟು ಕೊಡಲ್ಲ. ನನಗೆ ನೀವೇ, ನನಗೆ ನೀವೇ ಪ್ರಮೋಷನ್ ಮಾಡ್ಬೇಕು. ಹುಡುಗನ ಹೆಸರು ಚಂದನ್ ಗೌಡ ಅಂತ, ಚಿಹ್ನೆ ಯಾವ್ದ್ರಪ್ಪ ಅಂತ ನೀವೇ ಕೊನೆಗಳಿಗೆ ಇನ್ನೊಬ್ರು ಕೇಳ್ಕೊಂಡು ಓಟ್ ಹಾಕ್ಬೇಕು ಹೊರತು ನಾನ್ ಬಂದ್ ಏನು ಹೇಳಲ್ಲ. ನಾನ್ ಇಷ್ಟೇ ಹೇಳೋದು, ನಾನ್ ಗೆದ್ರೆ ನಿಮ್ಮ ಹತ್ರ ಮನೆ ಬಾಗ್ಲು ಬರಲ್ಲ, ಬರೋದಕ್ಕೆ ಮುಂಚೆನೆ ಕೆಲಸ ಮಾಡಿಸ್ಬಿಟ್ಟು ಬರ್ತೀನಿ. ಇಷ್ಟೇ ಕೇಳೋದು, ನಿಮ್ಮೂರ್ಗೆ ಏನೇನ್ ಸಮಸ್ಯೆಗಳಿದಾವೆ ದಯವಿಟ್ಟು ಯಾರಾದ್ರೂ ಒಬ್ರು ಹೇಳಿ, ನೋಟ್ ಏನ್ ಮಾಡ್ಕೊಳ್ತಾರೆ, ಬರ್ಕೊಡ್ರಪ್ಪ ಅದನ್ನ ವಾಪಸ್. ನಿಮ್ ಮೊಬೈಲ್ಗಳಿಗೆ ಬರುತ್ತೆ, ಏನ್ ಶೂಟ್ ಮಾಡಿದೀವಿ, ಏನ್ ಸಮಸ್ಯೆಗಳು ಅನ್ನೋಂಥದ್ದು ನೀವೇ ನೋಡಿ. ನಿಮ್ಗೆ ಅನ್ಸುತ್ತೆ ಇಂಥವ್ನ ಏನೋ ಒಬ್ಬ ಮಾಡ್ತೇನೆ ಅಂತ ಅನ್ಸೆ ಅನ್ಸುತ್ತೆ ನಿಮ್ಗೆ. ಇಲ್ಲಿ ನನ್ನ ಪ್ರಕಾರ ಬ್ರದರ್ಸ್ ಇಲ್ಲಿ ಯಾರಾದ್ರೂ ನನ್ನ ವಿಡಿಯೋ ನೋಡಿದೀರಾ? ಯಾವ್ದು ನೋಡಿದಿರ? ಅಲ್ಲಿ ಚೌಡಗಡ್ಡೆ ನೋಡಿದಿರ? ಅಲ್ಲಿ ಸಮಸ್ಯೆಗಳೇನೇನು ಅಂತ ಬರ್ದಿದೀನ ಏನಂತ ಹಾಕಿದೀನಿ? ಗೆದ್ರೆ ಮಾಮೂಲಿ ನಾನ್ ಮಾಡಿಸ್ತೀನಿ, ಸೋತ್ರೆ ಅವ್ರು ಮಾಡಿಸ್ತಾರೆ. ಈ ತರ ಯಾರಾದ್ರೂ ಹೇಳೋರ? ನಿಮ್ ಸಮಸ್ಯೆಗಳು ಹೇಳಿ, ವಾಪಸ್ ನಿಮ್ಮ ಹತ್ರನೇ ಬರುತ್ತೆ ಅದು. ನಮ್ ಸಮಸ್ಯೆಗಳು ಈ ತರ ಐತೆ ಅಂತ ನಾನ್ ಗೆದ್ರೆ ನಿಮ್ಮ ಹತ್ರನೇ ಪ್ರೂಫ್ ಇರುತ್ತೆ. ನಿಮ್ಮ ಹತ್ರ ಬರುವಂತವ್ರು ಯಾರು ಮೊಬೈಲ್ ಶೂಟ್ ಮಾಡ್ಕೊಂಡು ವಾಪಸ್ ನಿಮ್ಗೆ ಕೊಟ್ಬಿಡ ಇತ್ತಾರ ಇಲ್ವೋ ಗೊತ್ತಿಲ್ಲ. ಕತ್ಲೆ ಮರೇಲಿ ಹೋಗ್ಬೋದು ಅಥವಾ ಬೆಳಕಿದ್ದಾಗ ಬಂದು ಹೊಂಟೋಗೋದು. ನಾನು ಯಾಕೆ ಮನ್ ಮನೆ ಬಾಗ್ಲಿಗೆ ಬಂದೆ ಗೊತ್ತಾ? ನಿಮ್ ಮನೆ ಬಾಗಿಲುಗಳ ಪರಿಸ್ಥಿತಿ ಹೆಂಗ ಐತಿ ಅಂತ ನೋಡೋದಕ್ಕೆ ನಾನು ಬಂದೆ. ಹಾಲ್ ಕೇಳ್ತಿದ್ದೆ, ನಮ್ಮ ಹಾಲ್ ಕರಿತಿದ್ರ. ಈಗ ದಯವಿಟ್ಟು ಹೇಳಿ, ಸಮಸ್ಯೆ ಏನಿದೆ ಅಂತ ಊರಿಗೆ? ಒಂದು ನೀರಿನ ಸಮಸ್ಯೆನ? ನೀರಿನ ಸಮಸ್ಯೆ ಒಂದು ಸಮಸ್ಯೆ ಅದಿಲ್ಲ. ಊರೊಳಗೆ ಓದೋ ಸಾಮರ್ಥ್ಯ ಸಹ ನೀವು ಗಾಡಿ ಮಾಡ್ಕೊಂಡು ನಮ್ಮ ಇರೋದ ಅರ್ಧ ಜನ ಬರ್ಬೋದು, ಕರ್ಕೊಂಡೋಗಿ ಹಳ್ಳಿ ಮಂಡಲಕ್ಕೆ ಹೋಗಿ ಕರ್ಕೊಂಡೋಗಿ ಬರೀಕ ನಿಮ್ದು. ನೀವು ಬರ್ತೀರಾ? ನಾವು ಬರ್ತೀವಿ. ನಾನು ಬರ್ತೀನಿ. ಆಗ ನೀವು ಗಾಡಿ ನಿಮ್ದೇ ಕರ್ಕೊಂಡೋಗ, ಒಂದು ಏನು ಗಾಡಿ ದೊಡ್ಡ ಗಾಡಿಯ ಸರಿನಾ? ನೋಡಿ, ಒಂದು ಒಂದು ಕಣ, ಒಂದು ಕಣ ಮಾಡಿಕೊಡಿ. ಆದ್ರೆ ಎಲ್ಲ ಗ್ರಾಮಸ್ಥ ಜಾಗದಲ್ಲಿ ಗೋಮಾಳ ಅಣ್ಣ ಏನ್ ಗೊತ್ತಾ? ಈಗ ಹೇಳಿದ್ರೆ ಅಣ್ಣ, ನಿನ್ ಗಾಡಿಲೇ ಕರ್ಕೊಂಡ್ಬಂದು ಮಾಡ್ಕೊಂಡೋಗ್ಬೇಕು ಅಂತ. ಯಾವ ಮನುಷ್ಯ ಅವ್ನ ಪರ್ಸಿಂದ ದುಡ್ಡ ತೆಗೆದ್ಬಿಟ್ಟು ಖರ್ಚು ಮಾಡ್ತಾನೆ ಜನಕ್ಕೋಸ್ಕರ? ಅದಕ್ಕೆ ಡಬ್ಬಲ್ ಎತ್ತೋ ತನಕ ಯಾವನು ಕೆಲಸ ಮಾಡಲ್ಲ. ನಾನು 1 ರೂಪಾಯಿ ಖರ್ಚು ಮಾಡಲ್ಲ ಚುನಾವಣೆಗೆ ನಿಮ್ಗೆ. ನಾನು 1 ರೂಪಾಯಿ ಖರ್ಚು ಮಾಡಲ್ಲ. ಅಶೋಕ್ ಲೈಲ್ಯಾಂಡ್ ಗಾಡಿ ಬುಕ್ ಮಾಡಿಸ್ತೀನಿ, ಅದು ಕಾಸು ನೀವೇ ಕೊಡ್ಬೇಕು. ಯಾಕೆಂದ್ರೆ ಇದು ನೈತಿಕ ಚುನಾವಣೆ, ನಾನ್ ಕಾಸು ಖರ್ಚು ಮಾಡಲ್ಲ. ಸಾರ ಮತ್ತೆ ಇಲ್ಲಿ ನಿಮ್ಮ ಹತ್ರ 5 ರೂಪಾಯಿ ಇಸ್ಕೊಂಡ್ರು, ಒಂದ್ 500 ರೂಪಾಯಿ ಕೊಟ್ಟರು ನನಗೆ ಗಾಡಿ ಹಂಗೆ ಕರ್ಕೊಂಡ್ ಬರ್ತಾನೆ. ನಾನು ಹೇಳ್ತೀನಿ ಕೇಳೋಣ, ನಾನು ಕೇಳ್ತೀನಿ ಕೇಳೋಣ. ನಾನು ಮನುಷ್ಯನೇ, ನನ್ನಲ್ಲೂ ಅರಿತಾ ಇರೋದು ನಿಮ್ಮ ಹತ್ರದ ರಕ್ತ. ನನಗೂ ಸ್ವಾರ್ಥ ಅನ್ನೋದು ಬರುತ್ತೆ, ನನಗೂ ಕೋಪ ಅನ್ನೋದು ಬರುತ್ತೆ, ಪ್ರೀತಿ ಅನ್ನೋದು ಬರುತ್ತೆ. 500 ರೂಪಾಯಿ ನಂಗೆ ಖರ್ಚು ಮಾಡಿದ್ರೆ ಈ ಊರಿಗೆ 500 ರೂಪಾಯಿ ಖರ್ಚು ಮಾಡಿದೀನಿ, ನಿನ್ನ 500 ರೂಪಾಯಿ ಹೆಂಗೆ ಎತ್ತಾನ ಅಂತ ನನ್ನ ಮನ್ಸಿಗೆ ಬಂದ್ರು ಬರ್ಬೋದು. ನಾನು ಖರ್ಚು ಮಾಡ್ಲಿಲ್ಲ ಅಂತಂದ್ರೆ ಆ ಊರಿನ ಜನಗಳು, ಆ ಊರಿನ ಜನಗಳು ದುಡ್ಡಲ್ಲಿ ಬಂದವರ ಇವ್ರಿಗೋಸ್ಕರ ಹೋರಾಡೋಣ ಅಂತ ನಾನು ಅನ್ಸಿದಾಗ. ನಾನು ಹೋಗಿದ್ದೆ, ಒಂದು ಓಟ್ ಹಾಕ್ರೆ ಸಾಕು ನನಗೆ ಬೆಲೆ ಸಿಗ್ತದೆ ಅಂತ ಹೇಳೋರಲ್ಲ, ಅದು ಒಂದು ಓಟ್ ಎಲ್ಲ ತೋಟ್ ಬೀಳ್ತವೆ. ಏ ಅಣ್ಣ, ದೇವರಣ್ಣಗೆ ಹೇಳ್ತೀನಿಲ್ಲ, ನಾಳೆ ನಿಮ್ಗೆ ಸೋಮವಾರ ಬರ್ತೀನಿ ಹಳ್ಳಿಗೆ ಹೋಗೋಣ ಅಂತ ಹೇಳಿದ್ನಲ್ಲ, ನೀವು ಓಟ್ ಹಾಕ್ತೀರ ಅನ್ನೋ ಉದ್ದೇಶಕ್ಕೆ ಬಂದಿಲ್ಲ, ನೀರು ಕುಡ್ಕೊಂಡು ಚೆನ್ನಾಗಿರ್ಲಿ ಅಂತ ಬರ್ತಿರೋದು. ನನ್ ದಯವಿಟ್ಟು ಓಟ್ ಹಾಕ್ಬೇಡ್ರಪ್ಪ ಆ ಕಾರಣದಿಂದ ಮೇಲೆ ಹೇಳಿದ್ ಮನ್ರಷ್ಟಕ್ಕೆ ಈ ನೀರ ಅಲ್ಲಿ ಸರಿ ಕಳ್ಸವ್ರಿ ಇಲ್ಲಿ ಮಾಡ್ಲದಲ್ಲಿ ಇನ್ನೊಂದ್ಸಲ ತಗೋಬಿಡಿ. ಅಲ್ಲಲ್ಲ, ಇಲ್ಲಿಂದ ಬಂಡಪುರಕ್ಕೆ ಟೆಸ್ಟ್ ಕಳ್ಸಿದ್ರಾ? ವಾಟರ್ ಬೇಡ, ನೀರ್ ಕೊಡ್ರಪ್ಪ. ಆಯ್ತು, ಜನ ನೋಡ್ಲಿ ತೊಟ್ಟಿಗಿಟ್ಟಿ ತುಮ್ಕಿಂಕ ಬಂದ್ಬಿಟ್ಟಕ. ಆಯ್ತು ಶಾಂತ, ಇಡೀ ಕರ್ನಾಟಕ ನೋಡ್ಲೇಬೇಕ್ರೆ ಜಜಿ ಒಂದು ನಿಮಿಷ ಅನ್ನ ಬೆಂದೈತೆ ಇಲ್ವಾ ಅಂತ ನೋಡಕ್ಕೆ ಒಂದ್ ಅಗ್ಳು ತಿಂದ್ರೆ ಸಾಕಲ್ವಾ? ನಲ್ಲಿ ತೆಗೆ ನೋಡ್ಬೇಕು ನೀನಿಲ್ಲ.
ನಂಗೆ ಅರ್ಥ ಐತಿ. ಇದನ್ನ ಸೋಮವಾರ ತನಕ ಹಿಂಗೆ ಹೇಳಿದ್ದೀನಿ, ನಾನೇ ತಗೊಂಡೋಗಿರ್ತೀನಿ, ನಾನೇ ತಗೊಂಡೋಗ್ತೀನಿ ಇದನ್ನ. ಅಮ್ಮ ನನ್ಗೆ ಅರ್ಥ ಆಯ್ತಕಣ್ರಮ್ಮ, ಒಂದ್ ನಿಮಿಷ ಹೇಳ್ಬಿಡ್ತೀನಿ. ನೀವ್ ನನಗೆ ಈಗ ನೀವ್ ಹೇಳ್ತಾರೆ ಹಂಗೆ ಗೊತ್ತ, ನಾನು ನಂಬಿಸ್ಬೇಕು ಅಂತ ಹೇಳಂಗ್ ಐತೆ. ನನಗೆ ಅರ್ಥ ಆಗ್ತೈತೆ, ನನ್ಗೆ ಅರ್ಥ ಆಯ್ತು, ನನಗೆ ಅರ್ಥ ಆಗಿದೆ. ಆ ಮೇಲ್ ಅಧಿಕಾರಿ ಯಾರಂತ ಗೊತ್ತಾ? ಗೊತ್ತಿರ್ ತಗೊಂಡ ಕೊಡ್ತಾನ ಬನ್ನಿ. ಅಧಿಕಾರಿ ಅಧಿಕಾರಿ ಮಾತು ನೋಡ್ತಿರ್ಲಿ, ಸೋಮವಾರ ನಾನು ಅದೇನಾದ್ರೂ ಸರಿ ಇದನ್ನ ಸರಿ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತೀನಿ. ಆಗ್ಲಿಲ್ಲ ಅಂತಂದ್ರೆ ಇದನ್ನ ತಕೊಂಡು ವಿಧಾನಸೌಧಕ್ಕೆ ಹೋಗೋಣ. ಬರ್ತೀರಾ? ತಕೊಂಡು ವಿಧಾನಸೌಧಕ್ಕೆ ಹೋಗೋಣ. ನಾನ್ ಬರ್ತೀನಿ, ನಾನ್ ನಿಮ್ ಜೊತೆ ಇರ್ತೀನಿ. ಅಮ್ಮ ಕೇಳ್ರಮ್ಮ, ನಾನು ಕೇಳ್ರಮ್ಮ ಇಲ್ಲಿ. ಇವತ್ತು ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ. ಇವತ್ತು ಇವತ್ತು ನಿಮ್ ಮೂಲಲ್ಲಿ ಒಂದು ಚಾಲೆಂಜ್ ಮಾಡ್ತೀನಿ. ಇದು ಸಮಸ್ಯೆ ಬಗೆಹರಿಯೋ ತನಕ ಬೇರೆ ಯಾವ ಊರಿಗೆ ಹೋಗೋ ಓಡ್ಕೇಳಲ್ಲ. ಈ ಸಮಸ್ಯೆ ಬಗೆಹರಿಲ್ಲ, ಆಮೇಲೆ ಬೇರೆಯವ್ರಿಗೆ ಹೋಗ್ತೀನಿ ಅಲ್ಲೇ ತನಕ. ಅಯ್ಯೋ ತಾಯಿ, ನೀನ್ ಓಟ್ ಹಾಕ್ಬೇಡ ನಂಗೆ, ಒಳ್ಳೆ ನೀರ್ ಕುಡಿರುಂತೆ. ನನ್ಗೆ ಹೇಳ್ತೀನಿ, ನಾನೇನೋ ಒಂದ್ ಕೆಲಸ ಮಾಡಿಸ್ಬಿಟ್ಟು ನಿಮ್ಮ ಹತ್ರ ಓಟ್ ಕೇಳ್ತೀನಿ ಅಂತಾರದು ಅದ್ ನ್ಯಾಯ ಅಂತಾರದ್ನ? ನೀನು ಇಲ್ಲಿ ಹಿಂಗ್ ಗೋಡೆ ತಿರಿಕ ಮಾತಾಡಲ್ಲ, ಯಾರು ಕಂಡ್ರಲ್ಲ ಮಕ ನೋಡ್ತಾರೆ ತಿರಿಕ ಒಂಚೂರು ಹಿಂಗೆ. ಆಯ್ತು, ನನಗೆ ಒಂದು ತುಂಬಾ ಖುಷಿ ಆಗಿದೆ ಗೊತ್ತಾ, ಇವ್ರಿನ್ ಜನ ಹಚ್ಕೊಂಡ್ರು ನನ್ನ, ನಾನು ಅವ್ರನ್ನ ಹಚ್ಕೊಂಡೆ ಸಾಕು. ಸೋಮವಾರ ಬರ್ತೀನಿ ಇದನ್ನ ತಕೊಂಡು ಹೋಗೋಣ. ಅದ್ ಎಷ್ಟೋ ತಾರೀಕು ಸರಿ, ನಾನು ಇರ್ತೀನಿ ನಿಮ್ ಜೊತೆ. ನಾನ್ ಬರ್ತೀನಿ ಬಿಡಮ್ಮ. ಆಯ್ತು, ಏನಂತದೆ ಏನಂತದೆ? ಯಾವಾಗ ಗೆದ್ಮೇಲೆ ಗೆಲ್ಲಕ್ ಮುಂಚೆ ಹೆಂಗ್ ಬಂದ್ಬಿಟ್ಟೆ? ಈಗ ಒಂದ್ ಕೆಲ್ಸ ಮಾಡಿ, ದಯವಿಟ್ಟು ಮೊಬೈಲ್ ನಂಬರ್ ಗಳು ಬರ್ಸಿ. ಸೋಮವಾರ ನಾನು ಹೊರಡಕ್ ಮುಂಚೆ ಫೋನ್ ಮಾಡ್ತೀನಿ. ಅದೆಷ್ಟು ಜನ ಧೈರ್ಯವಂತರು ಬಂದು ನನ್ನ ಜೊತೆ ಬರ್ತೀರ ಅವತ್ ಗೊತ್ತಾಗುತ್ತೆ. ವಿಡಿಯೋದಲ್ಲಿ ಎಲ್ಲರೂ ತೋರಿಸ್ಕೊಳಪ್ಪ, ಬಂದು ರೇಷನ್ ಅಂತ ಓದಿದೆ, ಬಂದು ರೇಷನ್ ಅಂತ ಓದಿದೆ. ಈಗ ನನ್ನ ಜೊತೆ ಎಷ್ಟು ಜನ ಬರ್ತೀರ ಕೈ ತೂಲಿ? ಮೊನ್ನೆ ಎಮ್ಮಡಳ್ಳಿಗೆ ಬಂದೆ, ಶೀಳ್ನರೆ ಒಬ್ಬಳು ಎಮ್ಮಡಳ್ಳಿ ಏನಂತ ಒಂದು ಗ್ರಾಮ, ಕುಡಿಯೋ ನೀರಿಗೆ ಸಮಸ್ಯೆ ಐತೆ ಅಂದ್ಬಿಟ್ಟು ವಾಟರ್ ಬಾಟ್ಲಲ್ಲಿ ನೀರು ತುಂಬಿಕೊಟ್ರು. ಅದನ್ನ ನೋಡಿ ನನಗೆ ಬೇಜಾರಾಗೋಯ್ತು, ಇಂಥ ನೀರು ಕುಡಿತಾರ ಅಂತ. ಈ ಮಳೆಗಿಳೆ ಊದ್ಬಿಟ್ಟು ರಸ್ತೆ ಗುಂಡಿಗಳಲ್ಲಿ ನೀರು ಹಂಗೆ ನಿಂತ್ಕೊಂಡ್ಬಿಟ್ಟಿರ್ತೆ ಗೊತ್ತಾ, ಆ ಥರ ಐತೆ ನೀರು ಕಲರು. ಸರಿ ಬರೋಣ, ಆಯಿತು, ಅದೇನಾಗುತ್ತೆ ಅದು ಮಾಡೋಣ, ಕೇಳೋಣ ಎಲ್ಲಿ ಯಾರು ಸರಿ ಮಾಡಬೇಕಿದ್ರು, ವ್ಯವಸ್ಥೆ ಏನು, ಇದು ಪರಿಹಾರ ಏನು, ಎಲ್ಲ ರೆಡಿಯಾಗಿರಿ, ನಾನು ಬರ್ತೀನಿ ಅಂತಂದೆ. ಮೂರು ಜನ ಎಲ್ಲ ಆಯಿತು ಬರ್ತೀವಿ ಅಂತಂದ್ರು. ಅವತ್ತೊಂದು 50 ಜನ ಸೇರಿದರು. ಇವತ್ತು ಡೇಟ್ ಕೊಟ್ಟಿದೆ, ಇವತ್ತು ನಾನು ಬರ್ತೀನಿ ಮನೆ ಹೋಗೋಣ ಅಂತ. ಅತ್ತೆಯ ಜನ ಬರ್ತಾವ್ರೆ ಪಾಪ ಬಾಟ್ಲಿ ಇಟ್ಕೊಂಡು. ಕನಿಷ್ಠ ಪಕ್ಷ 10 ಜನನಾದರೂ ಬಂದಿರಲ್ಲ, ಅವ್ರ ಸಮಸ್ಯೆಗೆ ಜೊತೆಯಾಗಿ ನಿಲ್ಬೇಕಷ್ಟೆ. ಇರಲಿ, ಏನಾಗುತ್ತೆ ನೋಡೋಣ. ಎಮ್ಮಡಳ್ಳಿ ಎನ್ನುವಂಥ ಒಂದೂರು ಅರಳಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ. ಸೊ ಅದಕ್ಕೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕಾರ್ಯಾಲಯದಿಗೆ ಬಂದಿದ್ದೀನಿ. ಇಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ, ಬನ್ನೋಣ ಬನ್ನಿ. ಒಂದು ನಿಮಿಷ, ಯಾರಾದರೂ ಒಬ್ಬರು ಮುಂದೆ ಬಂದು ದಯವಿಟ್ಟು ಮಾತಾಡಿ. ಬರಮ್ಮ ಬರಮ್ಮ, ಮುಂದೆ ಬನ್ನಿ. ಯಾರು ಕುಡಿಯೋದಿಲ್ಲ, ಇದು ಕುಡಿಯಕ್ ಆಗಲ್ಲ. ಆಗಲ್ಲ ತಾನೆ, ನಾವು 8 ವರ್ಷ ಬೋರ್ ಕೊರ್ಸಿದ, 8 ಬೋರ್ ಕೊರ್ಸ್ದಾಗ ಟ್ಯಾಂಕಿ ತೊಳೆದಿತ್ತು, ಟ್ಯಾಂಕಿನೂ ತೊಳೆಯಕ್ಕಿಲ್ಲ. ಇನ್ ನೀರೇ ನೀವು ಕುಡಿತೀರಾ? ಕುಡಿಯಕ್ ಆಗಲ್ಲ. ಇದು 20 ಬಸ್ತಿರ ನೀರು, ಇದು 3 ದಿಸ್ತಾಗ ಬಸ್ತಿರ ನೀರು. ಈ ನೀರನ್ನ ನೀವು ಕುಡಿತೀರಾ? ನಾನು ನಾವು ಕುಡಿತೀವಿ. ಒಂದು ನಿಮಿಷ ಅಮ್ಮ, ನಾನು ಮಾತಾಡ್ತೀನಿ ಒಂದು ನಿಮಿಷ. 4 ದಿನದಿಂದ ಇವ್ರ ಊರಿಗೆ ನಾನು ಭೇಟಿ ಕೊಟ್ಟೆ. ನಾನು ಕೆ.ಆರ್.ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಪ್ರತಿ ಹಳ್ಳಿ ಹಳ್ಳಿಗೂ ಭೇಟಿ ಕೊಟ್ಟು ಚುನಾವಣೆ ಅಂದ್ರೆ ಏನು, ಅದರ ಅರಿವು ಏನು, ಇದನ್ನು ಮೂಡಿಸ್ಕೊಂಡು ಜನರಿಗೆ ಅವ್ರ ಕಷ್ಟ ಸುಖಗಳನ್ನು ಸಮಸ್ಯೆಗಳನ್ನು ಕೇಳ್ಕೊಂಡು ಬರ್ತಿದ್ದೆ. ಪ್ರತಿ ಊರಿಗೆ ಹೋದಾಗಲೂ ಒಂದೊಂದು ಸಮಸ್ಯೆಗಳನ್ನು ಹೇಳ್ತಾರೆ, ರೋಡ್ ಹಾಕ್ಸ್ಕೊಡಿ ಅಂತ. ನನ್ನ ಕೇಳಿ ಅದನ್ನು ಹಾಕ್ಸೋಕ್ಕಾಗಲ್ಲ ಸದ್ಯಕ್ಕೆ. ಕುಡಿಯೋ ನೀರಿನ ಸಮಸ್ಯೆ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂಗೆ ಅಧಿಕಾರಿಗಳಿರ್ತಾರೆ, ಗ್ರಾಮ ಪಂಚಾಯಿತಿ ಕಾರ್ಯಾಲಯಿರುತ್ತೆ, ನಾನು ಬರ್ತೀನಿ ಜೊತೆಯಾಗಿ ಬನ್ನಿ ಅಂತ ಹೇಳಿದೆ. ಈ ನೀರನ್ನ ನಾನು ಕೊಟ್ಟರು. ಇಲ್ಲಿ ನೋಡಿ, ಸಲ್ಫೇಟ್ ನೋಡಿ, ಇಲ್ಲಿ ಬ್ಲ್ಯಾಕ್ ಸಲ್ಫೇಟು ಮತ್ತು ಕಂಪ್ಲೀಟಾಗಿ ಇದನ್ನು ನೋಡಿ ಇದನ್ನು. ಸೊ ಇದನ್ನು ನೋಡಿದಾಗ ನನಗೆ ಒಂದು ಕ್ಷಣ ಆಘಾತ ಆಗಿದ್ದಂತೂ ಸತ್ಯನ. ಯಾಕೆಂದರೆ ಚಿಕ್ಕ ಮಕ್ಕಳಿದ್ದಾವೆ,
ಮಾತಾಡಿ 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 ಹೇಳಿ. ನೀರಿನ ಸಮಸ್ಯೆ ಅಂತ ಬಂದವ್ರೆ ದಯವಿಟ್ಟು ಎಷ್ಟು ವರ್ಷದಿಂದ ಇದೇ ರೀತಿ ಆಯ್ತಾ ಇದೆ ಕುಮಾರಣ್ಣರ? ಅದು ಪಾಂಡವಪುರಕ್ಕೆ ಟೆಸ್ಟ್ ಬರ್ದಿದ್ವಲ್ಲ. ಇಲ್ಲ ಇಲ್ಲ, ನಾನು ನರಸಿಂಹ ಇಬ್ಬರು ಒಂದ್ಸಲ ಹೋಗಿದ್ದು ಕೊಟ್ಬಿಟ್ಟು ಬಂದು ಅದು ಕುಡಿಯೋಕೆ ಯೋಗ್ಯ ಅಂತ ಇದನ್ನ ಚೇಂಜ್ ಮಾಡಲೇಬೇಕು ಅಂತ ಆದ್ಮೇಲೆ ಇದಕ್ಕೆ ಪ್ರತ್ಯೇಕವಾದ ಒಂದು ಬೋರ್ ಕೊಡಿಸ್ಕೊಡ್ಬೇಕು ಅಂತೇಳಿ ಒಂದು ಲೆಟರ್ ಬೇರೆ ಮಾಡಿದ್ವಲ್ಲ. ಈಗ ಇದು ಇದನ್ನ ಹಿಂಗೆ ಹಿಂಗೆ ಶೇಕ್ ಮಾಡಿಬಿಟ್ರೆ ಹಿಂಗೆ ನೋಡಿ ಸರ್, ಇಲ್ಲಿ ಹಸುಗಳು ಕುಡಿಯೋದಕ್ಕೂ ಯೋಗ್ಯವಲ್ಲದ ನೀರಿದು. ಮಾತಾಡಿ ಮಾತಾಡಿ ಒಂದ್ ನಿಮಿಷ ಅಮ್ಮ, ನಾನು ಏನ್ ಹೇಳಿದೆ ತಾಳ್ಮೆಯಿಂದ ಕೇಳ್ಕೊಳ್ಳಿ. ನಾನು ಇದ್ದೀನಿ ಜೊತೆಲಿ, ಅವ್ರೇನ್ ಮಾಡ್ತಾರೆ, ಏನ ಸಮಸ್ಯೆ ಪರಿಹಾರ ಕೊಡ್ತಾರೆ? ಓಕೆ, ಹಿಂದೆ ಪಿ ಡಿ ಓ ಇದ್ರು, ಪಿ ಡಿ ಓ ಅನಾರೋಗ್ಯ ನಿಮಿತ್ತ ಒಂದು ತಿಂಗಳ ರಜೆ ಹೋಗಿದ್ದಾರೆ. ಹಾಗಾಗಿ ನಾನು ಆ ಗ್ರಾಮಕ್ಕೆ ನಾಳೆ ಬರ್ತೀನಿ. ಇದು ನೀವು ತೋರಿಸೋ ಪ್ರಕಾರ ನೀವು ಇಷ್ಟು ಚೆನ್ನಾಗ ಬರೀದಿರಿ ಅಂದ್ರೆ ನೀವೇನು ಸುಳ್ಳು ಹೇಳೋರು ಅಲ್ಲ. ನನಗೂ ಕೂಡ ಇದ್ರ ಮಾಹಿತಿ ಹಿಂದೆ ಗೊತ್ತಿತ್ತು. ಇದನ್ನ ನೀರು ತಗೊಂಡು ಪಾಂಡವಪುರ ಹೋಗಿ ಟೆಸ್ಟ್ಗೆ ಅಂತ ಕೊಟ್ಟು. ಆ ರಿಪೋರ್ಟ್ ಏನಾದ್ರು ಇದೆಯಾ ಸರ್? ಅದು ರಿಪೋರ್ಟ್ ಇದೆ, ತರ್ಸ್ಕೊತೀನಿ ಇವತ್ತೇ. ತರ್ಸ್ಕೊಡಿ ಅದನ್ನ, ಅದೊಂದು ಅದನ್ನು ತರ್ಸ್ಕೊಳ್ಳೋಣ. ನಾಳೆ ಬಂದು ಆ ಬೋರ್ನ ಚೇಂಜ್ ಮಾಡಿ ಬೇರೆ ಇನ್ನೊಂದು ಬೋರ್ ಅದೇ ಅಂತಂದ್ರೆ ಇದನ್ನೇ ತಲ್ಲಕ್ ಬಿಡಿಸಿ. ಅಲ್ಲೇನಾದ್ರು ಪೈಪ್ ಲೈನ್ ಸಮಸ್ಯೆ ಏನಾರು ಇದಾವ, ಅದ್ ಬರೀ ಎತ್ಬಿಟ್ಬಿಟ್ರೆ ನೀರು ಈ ಕಡೆಗೆ ಬರೋಕೆ ಪೈಪ್ ಲೈನ್ ಬೇಕಲ್ಲ. ಈಗ ಅವ್ರು ನಾಳೆ ಇಲ್ಲಿ ಬರ್ತಾರೆ, ಈ ನೀರಿಗೆ ಸಂಬಂಧಪಟ್ಟಂಗೆ ಏನು ಮಾಡ್ಬೋದು ಅನ್ನೋಂಥ ಸಲಹೆಗಳು ಕೊಡ್ತಾರೆ. ಜೊತೆಗೆ ವಾಟರ್ ಟ್ಯಾಂಕ್ನ ತಿಂಗಳಿಗೊಂದ್ಸಲ ತೊಳಸ್ಬೇಕು ಅನ್ನೋಂಥದ್ದು ಅವ್ರು ಮಾಡಿಸ್ತಾರಲ್ಲಿ, ಯಾಕೆಂದರೆ ನೀವು ಹೇಳೋರು ಯಾರು ಕೇಳಲ್ಲ, ಅಧಿಕಾರಿಗಳು ಆ ಮುಖಾಂತರ ಬಂದ್ರೆ ಅವ್ರು ಕೇಳೋವಂಥದ್ದು. ಇನ್ನೂ ಬಗೆಹರಿದಿಲ್ವ ಸಮಸ್ಯೆ, ತಹಶೀಲ್ದಾರ್ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ, ಸಾಲ್ವ್ ಮಾಡ್ಕೊಳ್ಳೋಣ. ಸರ್ ನಿಮ್ಮ ಹೆಸರು? ಮಹಾದೇವ್ ಅಂತ ಹೇಳಿ. ಥ್ಯಾಂಕ್ ಯು ಸರ್, ಖುಷಿ ಆಯಿತು ಈ ರೀತಿ ಸ್ಪಂದನೆ ಮಾಡುವಂಥ ಅಧಿಕಾರಿಗಳು ಸಿಗಲಿ ನಮ್ಮ ಅಕ್ಕಪಕ್ಕದಲ್ಲೇ. ಒಳ್ಳೇದಾಗಲಿ ಸರ್ ನಿಮ್ಗೂ. ತಗೊಳ್ಳಿ ನೀರನ್ನ, ನಾಳೆ ಬರ್ತಾರೆ. ನಾನು ಕುಡಿಯೋಕೆ ನೀರು ಕೊಟ್ಟೆ, ಕುಡಿಸ್ತೀನಿ. ಆದರೆ ಏನು ಮಾಡೋದು ನೋಡಿ, ಹಂಗೆ ಗೊತ್ತಾಗ್ತದೆ. ಕುಡಿಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ಇದನ್ನ ಮಾ ನನ್ನ ಸೋತ್ ಮೇಲೂ ಬರ್ತೀನಿ, ಹೋಗ್ರಮ್ಮ. ನಿಮ್ಗಳ ಸಮಸ್ಯೆ ಅಂತ ಹೇಳ್ರಮ್ಮ, ನಂಗೆ ನಾನು ಬಂದು ನಿಂಗೆ ಕತ್ತೀನಿ. ಸೋಲ್ ಬೇಡ ಕಣಪ್ಪ, ಇಷ್ಟೆಲ್ಲ ಮಾಡಿ ಸೋಲ್ ಅದು ಹೆಚ್ಚು. ನಾನೇನು ಮಾಡ್ತಿಲ್ಲ, ನಿಮ್ಗಳ ಕೆಲಸ ನೀವೇ ಹೋಗಿ ಮಾಡಿಸ್ಕೊಬೋದು. ನೀವ್ಯಾರು ಮುಂದಕ್ಕೆ ಹೋಯ್ತಲ್ಲ, ನಾನು ಹೋಗಿ ಮುಂದೆ ನಿಂತಿದ್ದೀನಿ ಅಷ್ಟೇ ಹೊರತು ನನ್ನ ಕೈಯಿಂದ 10 ಪೈಸೆ ನನಗೆ ಖರ್ಚು ಮಾಡಿಲ್ಲ. ನಾನು ಇರೋದು ಹೇಳಬೇಕು ನಿಮ್ಗಳಿಗೆ, ಇದು ನಾನು ಮಾಡಿಸ್ಬಿಡಿದ್ ನಿಮ್ಮ ಕರಮ್ಮ ಅಂತೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡೆಲ್ಲ ಓಟ್ ಕೇಳೋ ಬಂದಿಲ್ಲ ನಾನು. ನಾನು ಅವತ್ತು ಮಾತು ಕೊಟ್ಟಿದ್ದೆ, ನಾನು ಓಟ್ ಕೇಳೋಕೆ ಬರದೇ ಇರೋ ಪರವಾಗಿಲ್ಲ, ನಿಮ್ಮೂರಿಗೆ ಓಟ್ ನಿಮ್ಮೂರು ನೀರಿನ ಸಮಸ್ಯೆ ಬಗೆಹರಿ ತನಕ ನಾನು ಎಲ್ಲೂ ಹೋಗಲ್ಲ, ಇದನ್ನ ನಿಂತ್ಕೊಳ್ತೀನಿ ಅಂತ ಹೇಳಿದ್ದೀನಿ. ನೀವು ಕರ್ಕರ್ದಾಗೆಲ್ಲ ನಾನು ಬಂದಿದ್ದೀನಿ, ಇದು ರೆಡಿ ಆಗುತ್ತೆ. ಈಗ 3-4 ದಿನದಲ್ಲಿ ನಿಮ್ಗೆ ಅಲ್ಲಿ ನಲ್ಲಿ ನೀರು ಬರುತ್ತೆ. 1 ತಿಂಗಳಲ್ಲಿ ನಿಮಗೆ ಹೊಸದಾಗ ಒಂದು ಬೋರ್ ಹಾಕ್ಸ್ಕೊಡ್ತಾರೆ, ಪಿ ಡಿ ಓ ಬಂದು ಅವತ್ತು ನಾನು ಬರ್ತೀನಿ. ಅರ್ಥ ಆಯ್ತಾ? ನನಗಲ್ದಿದ್ರು ಇನ್ನೊಬ್ಬ ಒಳ್ಳೆಯವನು ಬರ್ತಾನೆ, ಅವ್ನಿಗೆ ಹಾಕಿ ಓಟ. ಅರ್ಥ ಆಯ್ತಾ? ನಾನು ಒಳ್ಳೇನು ಅಂತಂದೆ, ನಾನು ಹಣೆ ಬರ ಹಾಕೊಂಡು ಓಡಾಡ್ತಿದ್ದೀನಿ ಇಲ್ಲಿ, ಕೆಲಸ ಕಾರ್ಯ ಮಾಡಿಸ್ಕೊಬಿಟ್ರೆ ಒಳ್ಳೇನು. ನಾನು ಇನ್ನೂ 1 ತಿಂಗಳು ನೋಡ್ಬೇಕು. ನಾಳೆ ಅವ ಇದು ನಲ್ಲಿಗಳು ಬಂದ ತಕ್ಷಣ ಹಾಕ್ಬಿಟ್ಟು ಏನಣ್ಣ, ನಂಗೆ ಒಂದು ವಾಟ್ಸಪ್ ಮಾಡ್ಬಿಡು. ಇನ್ನೊಂದು ತಿಂಗಳು ಮತ್ತೆ ಹೊಸದಾಗಿಸ್ಕೊಡ್ತಾರಲ್ಲ, ಅವನ್ನ ಮತ್ತೆ ಬರ್ತೀನಿ. ಆಯ್ತಾ? ಸದ್ಯಕ್ಕೆ ಈಗ ನಾನು ಏನು ಮಾತು ಕೊಟ್ಟಿದ್ದೀನಿ, ನಂಗೆ ಕುಡಿಯೋ ನೀರಿಗೆ ಕರೆಕ್ಟಾಗಿ ಮಾಡ್ಕೊಬಿಟ್ಟು ಹೋಗ್ತಾ ಇದ್ದೀನಿ, ಬರ್ತೀನಿ. ಆಯ್ತು.